ಸರಿ ಈಗ ಸರ್ ನಿಮಗೆ ಕುಂಟಾದಲ್ಲಿ ಭಾಳ ಸಣ್ಣ ಮಾರ್ಜಿನ್ದಲ್ಲಿ ನೀವು ಕುಂಟಾದಲ್ಲಿ ಸೋತಿತ್ತು. ಸಿರ್ಸಿಯಲ್ಲಿ ಸಹಿತ ಎರಡು ಸಾರಿ ಪ್ರಯೋಗ ಆಯಿತು. ಫಸ್ಟ್ ಆಗಿ ಶಶಿಭೂಷಣ್ ಹೆಗಡೆ ಅವರಿಗೆ ಯಲ್ಲಾಪುರ ಕೂಡ ಆಫರ್ ಇದೆ. ಸಂದರ್ಭ ಬಂದರೆ ಸಿರ್ಸಿಯಲ್ಲು ಸಿದ್ಧೋದಯ ಕುಮಟಾನೂ ಇದೆ. ಈ ರೀತಿ ಎರಡು ಮೂರು ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು ಓಡಾಡ್ತಿದೆ. ಎಲ್ಲಿ ನಿಮ್ಮ ಆಯ್ಕೆ ಯಾವುದು? ಬಹಳ ನಿಮ್ಮ ಪ್ರೀತಿ ಚುನಾವಣೆ ಚುನಾವಣೆ ಸ್ಪರ್ಧೆ ಮಾಡೋ ಬಗ್ಗೆ ತೀರ್ಮಾನ ಮಾಡಿಲ್ಲ, ನನ್ನ ಆದ್ಯತೆನೂ ಅಲ್ಲ. ಯಾಕಂದ್ರೆ ಇವತ್ತಿನ ಕಾಲಮಾನದ ಚುನಾವಣೆ ಎದುರಿಸ್ಲಿಕ್ಕೆ ಹೆಚ್ಚಾಗಿ ಆ ಸಿದ್ಧತೆ ನನಗೆ ಕಡಿಮೆ ಇದೆ ಅಂತ ನಾನು ಅನ್ಕೋತೇನೆ. ಆ ಚುನಾವಣೆ ಸ್ಪರ್ಧೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಆದರೆ ಈ ಒಂದು ಸುದ್ದಿಗಳೇನು ಬರ್ತಾ ಇದೆ ಅದು ನಿಜಕ್ಕೂ ನಾನು ಅದಕ್ಕೆ ಋಣಿ. ಯಾಕಂದರೆ ಕುಮಟಾದವರು ಕೂಡ ಇರ್ಬೋದು, ಯಲ್ಲಾಪುರದವ್ರು ಕೂಡ ಇರ್ಬೋದು, ಈತ ತಮ್ಮವನು ಅಂತ ಅಂದ್ಕೊಂಡಿದ್ದಾರಲ್ಲ, ಅದು ನನ್ನ ಭಾಗ್ಯ ಅಷ್ಟೆ. ಕುಮಟಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದವರು ಇವತ್ತಿಗೂ ಅದೇ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸ್ಟಿಟ್ಯುಯನ್ಸಿ, ಅದ್ರ ಬಗ್ಗೆ ಮಾತೇ ಇಲ್ಲ. ನಮ್ಮ ಜಿಲ್ಲೆಯ ರೆಪ್ರೆಸೆಂಟೇಟಿವ್ ಕಾನ್ಸ್ಟಿಟ್ಯುಯನ್ಸಿ, ಅದು ಯಾವುದೇ ಒಂದು ಜಾತಿ ಲೆಕ್ಕಾಚಾರಗಳಲ್ಲಿ ನಡೆಯಲ್ಲ. ಜನ ಪಾಲಿಟಿಕಲಿ ಭಾಳ ಅಲರ್ಟ್ ಇದೆ, ಅಲರ್ಟ್. ಆಮೇಲೆ ಭಾಳ ಶ್ರೀಮಂತವಾದ ಜಿಲ್ಲೆ ಎಲ್ಲ ದೃಷ್ಟಿಯಿಂದ ಕ್ಷೇತ್ರ ಕುಮಟಾ. ನನ್ನ ಇವತ್ತಿಗೂ ಭಾಳ ಸರ್ ಭೇಟಿ ಮಾಡುವಂತ ಜನ ಇದ್ದಾರೆ. ನಿಮ್ಮ ಶಿಕ್ಷಣ, ಆಮೇಲೆ ನಿಮ್ಮ ಒಡನಾಟ, ನೀವು ಪ್ರಾರಂಭದಲ್ಲಿ ಏನು ರಾಜಕೀಯಕ್ಕೆ ಬರ್ತೀರಿ ಆ ಟೈಮಲ್ಲಿ, ನೆಕ್ಸ್ಟು ನಮ್ಮ ರಾಮಕೃಷ್ಣ ಹೆಗಡೆ ಅವ್ರ ನಂತರ ಶಶಿಭೂಷಣ್ ಹೆಗಡೆ ಅವರೇ ಅನ್ನುವಂಥ ಒಂದು ಚಿತ್ರಣ ಬಂತು. ಬಟ್ ಅದು ಇತ್ತೀಚಿನ ವರ್ಷಗಳಲ್ಲಿ ಆ ಪ್ರಮಾಣದಲ್ಲಿ ಯಶಸ್ಸಿಂದೇ ಇರ್ಬೋದು ಅಥವಾ ಆ ಜಾಗವನ್ನ ತುಂಬೋ ರೀತಿ ಆಗ್ಲಿಲ್ಲ. ಅವರೇ ಸಾಟಿ, ಅಂತವ್ರ ಮತ್ತೆ ಹುಟ್ಟು ಬರೋದಿಲ್ಲ. ಅವರು ಶಕಪುರುಷ, ಅವರ ಕಾಲಿನ ಧೂಳಿನೂ ನಾವು ಯಾರು ಆಗಕ್ ಸಾಧ್ಯ ಇಲ್ಲ. ಇನ್ನು ಆ ನಿರೀಕ್ಷೆಗಳನ್ನ ಹುಟ್ಟಿಸೋರು ಜನರೇ, ಆ ನಿರೀಕ್ಷೆಗಳನ್ನ ನಿಜ ಮಾಡೋದು ಹುಸಿ ಮಾಡೋದು ಕೂಡ ಜನರೇ. ಆ ಜನ ಬಿಟ್ಬಿಡೋಣ ಅಷ್ಟೇ. ಆ ಸಂದರ್ಭ ಬಂದಾಗ ಜನರ ಮುಂದೆ ನಾನು ಹೋಗಾಗಿತ್ತು. ನಾನು ಜನರ ನಿರ್ಧಾರವನ್ನು ನಾನು ಮುಕ್ತ ಮನಸ್ಸಿಂದ ಒಪ್ಪಿಕೊಂಡಿದ್ದೆ. ಅವರನ್ನ ಪ್ರತಿನಿಧಿಸ್ಲಿಕ್ಕೆ ನನಗಿಂತ ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತ ಹೇಳುವಂತ ತೀರ್ಮಾನ ಜನ ಮಾಡಿದ್ದಾರೆ. ಅದಕ್ಕೆ ನಾನು ಡಿಸ್ಪ್ಯೂಟ್ ಮಾಡಕ್ ಆಗ್ತದೆ, ಹಾಗಾಗಿ ಕಾಲಕ್ಕೆ ಬಿಡೋಣ ಅಷ್ಟೇ. ಏನು ನಿಮ್ಗೆ ಹೇಗೆ ರಾಮಕೃಷ್ಣ ಹೆಗಡೆ ಅವರ ಪ್ರಭಾವ ಹೇಗೆ ಅಂತ? ಪ್ರಭಾವ ಅಂದ್ರೆ ರಾಜಕೀಯವಾಗಿ ಆಗಿಲ್ಲ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಅವ್ರ ಕುಟುಂಬದವ್ರನ್ನ ಯಾರು ರಾಜಕೀಯಕ್ಕೆ ಬರ್ಲಿಕ್ಕೆ ಬಿಟ್ಟಿಲ್ಲ. ನಿಮ್ಗೆ ಆ ಸೋಜಿಗ ಆಗ್ಬೋದು, ಅವರ ಕುಟುಂಬ ಅಷ್ಟೇ ಅಲ್ಲ, ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ನಾವು ಯಾರು ರಾಮಕೃಷ್ಣ ಹೆಗಡೆ ಜೀವಂತ ಇದ್ದಾಗ ವಿಧಾನಸೌಧವನ್ನು ನೋಡಿಲ್ಲ. ನಾನಂತೂ ಅವರು ಬದುಕಿರೋವರೆಗೆ ದಿಲ್ಲಿಗೂ ಹೋಗಿರ್ಲಿಲ್ಲ, ನಾನಾಗ್ಲಿ ನಮ್ಮ ಕುಟುಂಬದ ಬೇರೆ ಯಾರಾದ್ರಾಗ್ಲಿ. ಹಾಗಾಗಿ ರಾಜಕೀಯವಾಗಿ ಅವರನ್ನ ದೂರದಿಂದಾನೇ ನೋಡಿದ್ದೀನಿ ಹೊರತಾಗಿ, ಆದರೆ ಒಬ್ಬ ವ್ಯಕ್ತಿಯಾಗಿ ಅವರನ್ನ ಅನುಸರಿಸುವಂಥದ್ದು ಬಹಳಷ್ಟಿದೆ ವಿಚಾರ. ಅದನ್ನು ಹೇಳ್ತಾ ಹೋದ್ರೆ ಅದಕ್ಕೆ ಒಂದು ವ್ಯಕ್ತಿತ್ವದ ದೃಷ್ಟಿಯಿಂದ ಪರಿಪೂರ್ಣ ವ್ಯಕ್ತಿತ್ವ ಇರ್ತವೆ. ಒಂದು ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೋಬೇಕು, ಅದನ್ನ ಹೇಗೆ ಕಾಪಾಡಿಕೊಳ್ಬೇಕು ಹೇಳುವಂಥದ್ರಲ್ಲಿ ಈ ವಾಸ್ ಎ ಲಿವಿಂಗ್ ಎಕ್ಸಾಂಪಲ್. ಅವರ ಜೀವನ ಒಂದು ಒಂದು ಯೂನಿವರ್ಸಿಟಿ ತರ.